ನಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂದರೆ ಎಸ್ ಎಸ್ ಸಿಯಿಂದ ನಿಮಗೆ ನಿಮಗೆ ಟಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳ ನೇಮಕಾತಿ ಮಾಡಲಾಗಿದೆ ಸೊ ನೀವೇ ಸ್ವಂತವಾಗಿ ಮೊಬೈಲ್ ಮೂಲಕ ಹೀಗೆ ಅಪ್ಲೈ ಮಾಡೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕನ್ನು ಆನ್ ಮಾಡ್ಕೊಳ್ಳಿ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕ್ ಕೊಟ್ಟಿರ್ತೀನಿ ಇದು ಎಸ್ ಎಸ್ ಸಿ ಅವರ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನೀವು ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ ಅಂದರೆ ಎಕ್ಸಿಟ್ ಯೂಸರ್ ಆಗಿದ್ದರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ನ ಹಾಕಿ ಇಲ್ಲಿ ಲಾಗಿನ್ ಹಾಕಿ ಅಪ್ಲೈ ಮಾಡಬೇಕಾಗುತ್ತೆ ನೀವೇನಾದರೂ ಎಸ್ ಸಿಯಿಂದ ಮೊದಲ ಬಾರಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುತ್ತಿದ್ರೆ ಅಂದರೆ ಇಲ್ಲಿ ನೀವು ನ್ಯೂ ಯೂಸರ್ ರಿಜಿಸ್ಟ್ರ್ ನಾವು ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟರ್ ನೀವು ಮಾಡಬೇಕು ೆ ನೀವೇನಾದರೂ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಎರಡೂ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟ್ ಮತ್ತು ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ನ ಹಾಕಿ ಒ ಟಿ ಪಿ ಹಾಕಿ ನೀವು ಫಾರ್ಗೆಟ್ ಪೆಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡ್ ಎರಡು ಪಾರ್ಗೆಟ್ ನೋಡಿಕೊಂಡು ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು ನೀವೇನಾದರೂ ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ನೋವು ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಬೇಸಿಕ್ ಡಿಟೇಲ್ಸ್ನ ಇಲ್ಲಿ ನೀಡಬೇಕಾಗುತ್ತೆ ನಿಮಗೆ ಒಂದೊಂದಾಗಿ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಡಿವ್ ಯಾವ ಆಧಾರ್ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದೆ ಅಂತ ಕೇಳುತ್ತೆ ನೀವು ಎಸ್ ಅಂತ ಹಾಕೊಳ್ಳಿ ನೀವು ಆಧಾರ್ ಕಾರ್ಡ್ ಇರಲಿಕ್ಕಂದರೆ ನೀವು ನೋ ಅಂತ ಹೊಡೆದು ಇಲ್ಲಿ ಟೈಪ್ ಆಫ್ ಐ ಡಿ ಇಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಮತ್ತು ವೋಟ್ರ್ ಐ ಡಿ ಕಾಲೇಜ್ ಐ ಡಿ ಕಾರ್ಡ್ ಮೇಲೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು ನಿಮ್ಗೆ ಏನಾದರೂ ಆಧಾರ್ ಕಾರ್ಡ್ ಇತ್ತಂದರೆ ಆಧಾರ್ ಕಾರ್ಡ್ ನಂಬರ್ನಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆಧಾರ್ ನಂಬರ್ ಆಧಾರ್ ಕಾರ್ಡ್ ಎಸ್ ಅಂತನೇ ಇಲ್ಲಿ ಆಧಾರ್ ನಂಬರ್ನ ಅಪ್ ಮಾಡ್ಕೊಳ್ಳಿ ಮತ್ತು ಎರಡು ಸಲ ನೀವು ಇಲ್ಲಿ ಆ ನಂಬರ್ನ ಹಾಕಬೇಕಾಗತ್ತೆ ಯಾಕಂದರೆ ಇಲ್ಲಿ ವೆರಿಫೈ ಮಾಡ್ಕೊಳ್ತಾರೆ ಅವರು ಇಲ್ಲಿ ತಪ್ಪಾದರೆ ಇದಾಗುತ್ತೆ ಸಮಸ್ಯೆ ಆಗುತ್ತೆ ಅಂತಂದು ಎರಡು ಎರಡು ಸಲ ಇಲ್ಲಿ ನಂಬರ್ನ ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕಿ ಇಲ್ಲೊಮ್ಮೆ ಇನ್ನೊಮ್ಮೆ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾಡ್ಸ್ ಕಾರ್ಡ್ಲಿರುವಂತೆ ನೇಮ್ನ ಹಾಕ್ಕೊಳ್ಳಿ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ನಲ್ಲಿರುವಂತೆ ನಿಮ್ಮ ನೇಮ್ ಹಾಕ್ಕೊಳ್ಳಿ ಮತ್ತು ವೆರಿಫೈ ನೇಮ್ ಮತ್ತೊಮ್ಮೆ ನೀವು ನೇಮ್ ನೇಮ್ನ ಕರೆಕ್ಟಾಗಿ ಕ್ಯಾಪಿಟಲಲ್ಲಿ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಇರುವಂತೆ ಹಾಕೊಳ್ಳಿ ನೀವೇನಾದರೂ ಯಾವ ಚೇಂಜ್ ನೇಮ್ ನೀವೇನಾದರೂ ಚೇಂಜ್ ಮಾಡಿದರೆ ನೇಮ್ ಎಸ್ ಅಂತ ಹೊಡೆದು ನಿಮ್ಮ ನೇಮ್ನ ಚೇಂಜ್ ಮಾಡ್ಕೊಳ್ಳಿ ಇಲ್ಲಾದರೆ ನೋ ಅಂತ ಫಿಲ್ ಅಪ್ ಮಾಡ್ಕೊಳ್ಳಿ ಫಾದರ್ ನೇಮ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ನಿಮ್ಮ ಫಾದರ್ ನೇಮ್ ಹಾಕ್ಕೊಳ್ಳಿ ಮತ್ತು ವೆರಿಫೈ ಫಾದರ್ ನೇಮ್ ಮತ್ತೊಮ್ಮೆ ಫೆ ಫಾದರ್ ನೇಮ್ ಹಾಕಿ ವೆರಿಫೈ ಮಾಡ್ಕೊಳ್ಳಿ ಮತ್ತು ಮದರ್ ನೇಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ಮದರ್ ನೇಮ್ ಹಾಕೊಳ್ಳಿ ಮತ್ತು ಮದರ್ ನೇಮನ್ನ ವೆರಿಫೈ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಸ್ ಎಲ್ ಸಿ ಮಾಡ್ಸ್ಕೊಳ್ಳಿರುವಂತೆ ಡೇಟ್ ಆಫ್ ಬರ್ತನ ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಫಾರ್ಮೇಟ್ ನೀಡಿದ್ದಾರೆ ಡಿ ಡಿ ಎಮ್ ಎಮ್ ವೈ ವೈ ಈ ಥರ ನೀವು ಡೇಟ್ ಆಫ್ ಬರ್ತ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತನ ಮತ್ತೊಮ್ಮೆ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ಮತ್ತು ಮೆಟ್ರಿಕೇಶನ್ ಅಂದರೆ ಟೆಂತ್ ಕ್ಲಾಸ್ ಎಕ್ಸಾಮಿನೇಷನ್ ಇಲ್ಲಿ ನೀವು ಡೀಟೇಲ್ಸನ್ನು ಇಡಬೇಕಾಗತ್ತೆ ನಿಮ್ಮ ಎಜುಕೇಷನ್ ಬೋರ್ಡ್ ಈ ಥರ ನಿಮ್ಮ ನಿಮ್ಮದು ಎಜುಕೇಷನ್ ಬೋರ್ಡ್ ಯಾವುದಿದೆ ನೋಡಿ ನಿಮಗೆ ಎಕ್ಸಾಂಪಲ್ ಈಗ ಒಂದು ತೋರಿಸ್ತೀನಿ ಸ್ಯಾಂಪಲ್ ನಮ್ಮದು ಕರ್ನಾಟಕ ಸೆಕೆಂಡ್ ಇಯರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಈ ಥರ ನೀವು ಬೋರ್ಡ್ನ ವೆರಿಫೈ ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ ಮತ್ತು ರೂಲ್ ನಂಬರ್ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿರುವ ರೂಲ್ ನಂಬರ್ನ ವೆರಿಫೈ ಹಾಕ್ಕೊಂಡು ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ ಮತ್ತು ನೀವು ಇಯರ್ ಆಫ್ ಫಾಸಿಂಗ್ ಫಾಸಿಂಗ್ ಇಯರ್ನ ಇಲ್ಲಿ ನೀವು ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ ನೀವು ಯಾವಾಗ ಫಾಸಿಂಗ್ ಇಯರ್ ಇರ್ತಲ್ಲ ಅದು ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಇರುತ್ತೆ ನೀವು ಫಾಸಿಂಗ್ ಇಯರ್ನ ಹಾಕೊಳ್ಳಿ ಮತ್ತು ನಿಮ್ಮ ಜೆಂಡರ್ ಮೇಲ್ ಅಂತ ಹಿಂಗಿದ್ರೆ ಮೇಲ್ ಇದ್ದರೆ ಮೇಲ್ ಫಿಮೇಲ್ ಇದ್ದರೆ ಫಿಮೇಲ್ ಟ್ರಾನ್ಸ್ ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್ ಈ ಥರ ನೀವು ಹಾಕ್ಕೊಂಡು ವೆರಿಫೈ ಜೆಂಡರ್ ಅಂದರೆ ಮೇಲೆ ಇನ್ನೊಂದು ಸಲ ಹಾಕೋಬೇಕಾಗತ್ತೆ ಮತ್ತು ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ಗೆ ಏನಾಗಿದೆ ಸದ್ಯಕ್ಕೆ ಅದೇಲಿ ನೀವು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ ನೀವು ಈಗ ಸೆಕೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ರೆ ಈ ಥರ ಸೆಕೆಂಡ್ ಇಯರ್ ಈ ಥರ ಹಾಕೋಬೇಕು ಹಾಕೋಬೇಕಾಗತ್ತೆ ಮತ್ತು ಮೊಬೈಲ್ ನಂಬರ್ ನಿಮ್ಮ ಟೆನ್ ಡಿಜಿಟಲ್ ಮೊಬೈಲ್ ನಂಬರ್ ಈಗ ಚಾಲು ಇರಬೇಕು ನಿಮ್ಮ ಮೊಬೈಲ್ ನಂಬರ್ ಅಂದರೆ ಒ ಟಿ ಪಿ ಹೋಗುತ್ತೆ ಅದಕ್ಕೆ ಕಾರಣಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಳ್ಳಿ ಮತ್ತು ಮೊಬೈಲ್ ನಂಬರ್ ಮತ್ತೊಮ್ಮೆ ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ ಮತ್ತು ಇಮೇಲ್ ಐಡಿನ ಇಲ್ಲಿ ಹಾಕೋಬೇಕಾಗತ್ತೆ ಇಮೇಲ್ ಐ ಡಿ ಮತ್ತು ವೆರಿಫೈ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಇಮೇಲ್ ಐ ಡಿ ಹಾಕೊಳ್ಳಿ ಅದಕ್ಕೆ ಪಾಸ್ವರ್ಡ್ನ ಅವರು ಸೆಂಡ್ ಮಾಡ್ತಾರೆ ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇಮೇಲ್ ಐ ಡಿ ಕರೆಕ್ಟಾಗಿ ಇಲ್ಲಿ ಎರಡು ಸಲ ವೆರಿಫೈ ಮಾಡ್ಕೊಳ್ಳಿ ಮತ್ತು ಸ್ಟೇಟ್ ಯು ಟಿ ಫಾರ್ಮೆಂಟ್ ಅಡ್ರೆಸ್ ನಿಮ್ಮದು ಸ್ಟೇಟ್ನ ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನಿಮ್ಮ ಸ್ಟೇಟ್ನ ಹಾಕೊಂಡು ಇಲ್ಲಿ ಸೇವ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಿಮೇಲ್ಗೆ ನಿಮಗೆ ಮೇಲ್ಗೆ ಹೇಳಿದ್ನಲ್ಲ ಆ ಮೇಲ್ಗೆ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಅವರು ಕಳಿಸ್ತಾರೆ ನೀವು ಸೇವ್ ಅಂತ ಹೊಡೆದ ತಕ್ಷಣ ಈಗ ಓಮ್ ಪೇಜಿಗೆ ಬರುತ್ತೆ ನೀವು ಆ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಮಾಡಬೇಕಾಗತ್ತೆ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಪಾಸ್ವರ್ಡನ್ನ ಚೇಂಜ್ ಮಾಡ್ಕೊ ಅಂತ ಅವ್ರು ಹೇಳ್ತಾರೆ ನಿಮ್ಮ ರಿಜಿಸ್ಟ್ರೇಷನ್ ಐಡಿಯಲ್ಲಿ ಆಲ್ರೆಡಿ ಶೋ ಶೋ ಆಗಿರುತ್ತೆ ಓಲ್ಡ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಓಲ್ಡ್ ಪಾಸ್ವರ್ಡ್ ಹಾಕಿ ನ್ಯೂ ಪಾಸ್ವರ್ಡ್ನ ನೀವು ಇಡಬೇಕಾಗತ್ತೆ ನಾನು ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಸ್ಯಾಂಪಲ್ ಆಗಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಎರಡು ಸಲ ನೀವು ಪಾಸ್ವರ್ಡ್ನ ಹಾಕಿ ಸಬ್ಮಿಟ್ ಹೊಡಿಬೇಕಾಗತ್ತೆ ಸಬ್ಮಿಟ್ ಹೊಡಿದ ತಕ್ಷಣ ಮತ್ತು ನೆಕ್ಸ್ಟ್ ನೀವು ಲಾಗಿನ್ ಪೇಜಿಗೆ ಬರ್ರಿ ಬನ್ನಿ ನೋಡಿ ಈ ಥರ ನೀವು ಓಮ್ ಪೇಜಿಗೆ ಬಂದು ರಿಜಿಸ್ಟ್ರೇಷನ್ ಐ ಡಿ ಇರುತ್ತಲ್ಲ ಜಿಮ್ ಮೇಲ್ಗೆ ಆ ರಿಜಿಸ್ಟ್ರೇಷನ್ ಡಿ ಹಾಕಿ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಈ ರೀಸೆಂಟಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ನೋಡಿ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನೀವು ಅಡಿಷನಲ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಅಪ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ಒಂದೊಂದಾಗಿ ಹೇಳ್ತೀನಿ ಕೆಟಗರಿ ಮೊದಲು ನಿಮ್ಮ ಕೆಟಗರಿನೇ ನೀಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಜನರಲ್ ನೀವು ಯಾವ ಕೆಟಗರಿ ಇದ್ದಿರಲ್ಲ ಆ ಕೆಟಗರಿ ಚೂಸ್ ಮಾಡ್ಕೊಂಡು ಎರಡು ಸಲ ವೆರಿಫೈ ಮಾಡ್ಕೊಳ್ಳಿ ಮತ್ತು ನಿಮ್ಮ ನ್ಯಾಷನಾಲಿಟಿ ಸಿಟಿಜನ್ ಆಫ್ ಇಂಡಿಯನ್ ಅಂತ ನೀವು ಚೂಸ್ ಮಾಡ್ಕೊಳ್ಳಿ ಇಂಡಿಯನ್ ಆಗಿದ್ದರೆ ಮತ್ತು ಐಡೆಂಟಿಫಿಕೇಷನ್ ಮಾರ್ಕ್ ಅಂದರೆ ನಿಮಗೆ ಬಾಡಿಯಲ್ಲಿ ಏನಾದರೂ ಮಾರ್ಕ್ ಇದ್ದರೆ ಇಲ್ಲಿ ನೀವು ಐಡೆಂಟಿಫಿಕೇಷನ್ ಮಾರ್ಕ್ ಹಾಕಬೇಕಾಗತ್ತೆ ಏನಾದರೂ ಇಲ್ಲಾಂದರೆ ನೋ ಮಾರ್ಕ್ ಅಂತ ಫಿಲ್ ಅಪ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಬೆಂಚ್ ಮಾರ್ಕ್ ಡಿಸಿಬಿಲಿಟಿ ಇದ್ದರೆ ಎಸ್ ಅಂತ ಫಿಲ್ ಮಾಡಿ ಇಲ್ಲಾದರೆ ನೋ ಅಂತ ಮಾಡಿ ಎಸ್ ಅಂತ ಮಾಡಿದರೆ ನೀವು ಟೈಪ್ ಆಫ್ ಡಿಸಿಬಿಲಿಟಿ ಬಗ್ಗೆ ಅದರದ್ದು ಡಿಸಿಬಿಲಿಟಿ ಸರ್ಟಿಫಿಕೇಟ್ ನಂಬರ್ನ ಫಿಲ್ಅಪ್ ಮಾಡಬೇಕಾಗುತ್ತೆ ನೀವೇನಾದರೂ ಡಿಸಿಬ್ಲಿಟಿ ಇಲ್ಲಾಂದರೆ ನೋ ಅಂತ ಫಿಲ್ಅಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಆಧಾರ್ ಕಾರ್ಡ್ ಕಾರ್ಡಲ್ಲಿರುವಂತೆ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಫಿಲ್ ಅಪ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ಟೇಟ್ ಡಿಸ್ಟಿಕ್ ಕೋಡ್ ಇವ್ನ ಮೂರು ನೀವು ಫಿಲ್ ಅಪ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಪಿನ್ ಕೋಡ್ ಆಧಾರ್ ಇರುತ್ತೆ ಹಾಕೊಂಡು ಈಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇದನ್ನು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ನಲ್ಲಿ ನೀವು ಈಗ ವಾಸ ಮಾಡುತ್ತಿದ್ದರೆ ಎಸ್ ಅಂತ ಫಿಲ್ ಮಾಡಿ ನೀವೇನಾದರೂ ಅಡ್ರೆಸ್ನಲ್ಲಿ ಬೇರೆ ಮತ್ತು ಬೇರೆ ಊರಿನಲ್ಲಿ ನೀವು ವಾಸ ಮಾಡುತ್ತಿದ್ದರೆ ನೋ ಅಂತ ಮಾಡಿ ನಿಮ್ಮ ಪರ್ ಪರ್ಮನೆಂಟ್ ಅಡ್ರೆಸ್ನ ಫಿಲ್ ಅಪ್ ಮಾಡ್ಕೊಳ್ಳಿ ನೀವೇನಾದರೂ ಅಡ್ರೆಸ್ನಲ್ಲಿ ಅಲ್ಲಿ ವಾಸ ಮಾಡುತ್ತಿದ್ದರೆ ಎಸ್ ಅಂತ ಫಿಲ್ ಅಪ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಅದು ಮೇಲೆ ಇರುವಂತೆ ಕೆಳಗೆ ಶೋ ಆಗುತ್ತೆ ಹೋದ ತಕ್ಷಣ ಇಲ್ಲಿ ನೀವು ಸ ಫಿರ್ ಫ್ರೀ ಹೊಡಿಬೇಕಾಗುತ್ತೆ ಫ್ರೀ ಹೊಡೆದು ನೀವು ಕರೆಕ್ಟಾಗಿ ಎಲ್ಲ ಫಿಲ್ ಅಪ್ ಮಾಡಿದ್ದು ಚೆಕ್ ಮಾಡಿಕೊಂಡು ಸೇವ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಕ್ಲೆರೇಷನ್ ಬಾಕ್ಸ್ ಬರುತ್ತೆ ಇಲ್ಲ ಆ ಅಗ್ರಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೈನಲ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ಮತ್ತು ಇಮೇಲ್ ಐ ಡಿಗೆ ಒ ಟಿ ಪಿ ಹೋಗುತ್ತೆ ನೀವು ಎರಡರಲ್ಲಿ ಒಂದು ಒ ಟಿ ಪಿನ ಹಾಕಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ ಸಬ್ಮಿಟ್ ಆದ ತಕ್ಷಣ ಮತ್ತೆ ಓಮ್ ಪೇಜಿಗೆ ನೀವು ಬರಬೇಕಾಗತ್ತೆ ನೋಡಿ ಮತ್ತು ಓಮ್ ಪೇಜಿಗೆ ಬಂದು ನೀವು ನಿಮ್ಮ ರಿಜಿಸ್ಟ್ರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫೈನಲ್ ಸಬ್ಮಿಟ್ ಆಡಿದ ತಕ್ಷಣ ನಿಮಗೆ ಈ ಥರ ಬರ್ತವೆ ಇಲ್ಲಿ ನೋಡಿ ಲೇಟೆಸ್ಟ್ ನೋಟಿಫಿಕೇಶನ್ ಅಂತ ಇರುತ್ತೆ ನೀವು ಅದು ಡೈರೆಕ್ಟ್ ಅದ ಬಂದಿರುತ್ತೆ ಇಲ್ಲಿ ನೀವು ಸ್ಕ್ರೋಲ್ಡೌನ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಮಾಡಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಆ್ಯಂಡ್ ಅವೇಲ್ದಾರ್ ಸಿ ಬಿ ಐ ಸಿ ಸಿ ಬಿ ಎನ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟು ಅಂತ ಇಲ್ಲಿ ಬರುತ್ತೆ ಒಂದೇದು ನೀವು ಇಲ್ಲಿ ಅಪ್ಲೈ ಅಂತಂದರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಫಾರ್ಮ್ ಫಿಲ್ಅಪ್ ಪೇಜ್ ಓಪನ್ ಆಗುತ್ತೆ ನೀವು ರಿಜಿಸ್ಟರ್ ಮಾಡುವಾಗ ವೆರಿಫೈ ಮಾಡ್ಕೊಂಡಿರ್ತಲ್ಲ ಆ ನೇಮ್ ಫಾದರ್ ನೀಮ್ ಮದರ್ ನೇಮ್ ಆಲ್ರೆಡಿ ಶೂ ಆಗಿರ್ತವೆ ನೀವು ಇಲ್ಲಿ ಕೆಳಗೆ ಸ್ಕೋಡರ್ ಮಾಡಿ ಫಿಫ್ಟೀನ್ತ್ ಒನ್ ಇದೆ ನೋಡಿ ಇಲ್ಲಿ ನಿಮಗೆ ರೆಡ್ ಮಾರ್ಕ್ ಇದೆ ನೋಡಿ ಆ ಒನ್ನಷ್ಟೇ ನೀವು ಫಿಲ್ ಅಪ್ ಮಾಡ್ಕೊಳ್ಳಿ ನಿಮಗೆ ಫಿಫ್ಟೀನ್ ಅಂತ ಡೈರೆಕ್ಟಾಗಿ ಹೋಗಿ ಪ್ರಿಫ್ರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ನಿಮಗೆ ಎಕ್ಸಾಮಿನೇಷನ್ ಪ್ರಿಫ್ರೆನ್ಸ್ನ ಇಲ್ಲಿ ನೀವು ನೀಡಬೇಕಾಗುತ್ತೆ ಎಕ್ಸಾಮ್ ಸೆಂಟರ್ನ ನಿಮಗೆ ನಿಮ್ಮ ಊರಿನ ಸೆನೆ ಇರುವ ಊರುಗಳನ್ನು ಇಲ್ಲಿ ಪ್ರಿಫ್ರೆನ್ಸ್ ಸೆಂಟರ್ನ ನೀಡಿಕೊಳ್ಳಿ ಈ ಥರ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಈಗ ನಿಮ್ಮ ಪ್ರಿಫರೆನ್ಸ್ನ ಈ ಥರ ನೀವು ಚೂಸ್ ಮಾಡ್ಕೊಳ್ಳಿ ಈ ತರ ನೀವು ಮೂರು ಪ್ರಿಫ್ರೆನ್ಸ್ ನೀಡಬೇಕಾಗತ್ತೆ ಮೂರು ಯಾವುದಾದ್ರೂ ಈ ತರ ನೀವು ಪ್ರಿಫರೆನ್ಸ್ ನೀಡ್ಕೊಳ್ಳಿ ಮತ್ತು ಎಂ ಫಾರ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ನೋಡಿ ಇದು ನಿಮಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಹದಿಮೂರು ಭಾಷೆಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ನೀವು ಎಕ್ಸಾಮಿನೇಷನ್ ಬರೋ ಭಾಷೆ ಹದಿಮೂರು ಭಾಷೆಯನ್ನು ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಅವರು ಆಯ್ಕೆ ಮಾಡಲಾಗಿದೆ ನೋಡಿ ನೀವು ಇಲ್ಲಿ ಯಾವುದು ನಿಮಗೆ ಸೂಟಬಲ್ ಆಗುತ್ತೆ ಅಂದರೆ ಭಾಷೆ ಯಾವುದು ಎಕ್ಸಾಮಿನೇಷನ್ ಬೇಕು ನಿಮಗೆ ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ನಮ್ಮ ಕರ್ನಾಟಕದವರು ಕನ್ನಡ ಇದೆ ನೋಡಿ ಕನ್ನಡ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ನೀವು ವೆರಿಫೈ ಮತ್ತೊಮ್ಮೆ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಕನ್ನಡ ಮೇಲೆ ನಿಮಗೆ ಕನ್ನಡ ಎಕ್ಸಾಮಿನೇಷನ್ನಲ್ಲಿ ನಡೆಸ್ತಾರೆ ಈ ಬಾರಿಗೆ ಇದನ್ನು ಕನ್ನಡ ಎಕ್ಸಾಮಿನೇಷನ್ ತೊಗೊಂಬಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವರು ಈ ಥರ ನೀವು ಕನ್ನಡನ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹದಿನೈದು ಭಾಷೆಗಳು ಇಲ್ಲಿ ಸೇರ್ಪಡೆನ ಮಾಡಲಾಗಿದೆ ಕನ್ನಡ ಇಂಗ್ಲೀಷ್ ಕೂಡಿ ಎರಡು ಹದಿನೈದು ಭಾಷೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ನೆಕ್ಸ್ಟ್ ಅಂದು ನಿಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ನೀವು ಎಸ್ ಅಂತ ಫಿಲ್ ಮಾಡ್ಕೊಳ್ಳಿ ಇಲ್ಲಾದರೆ ನೋ ಅಂತ ಫಿಲ್ ಮಾಡ್ಕೊಳ್ಳಿ ನೀವು ರೆಡ್ ಇಂಕ್ ಇದೆ ನೋಡಿ ಅದರ ಅವು ಇದ್ದಿದ್ದು ಅಷ್ಟೇ ನೀವು ಫಿಲ್ ಅಪ್ ಮಾಡ್ಕೊಳ್ಳಿ ಹಿಂದೆ ಹಿಂಗೆ ಮತ್ತು ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ನೋಡಿ ಸ್ಕ್ರೋಲ್ ಡೌನ್ ವೆದರ್ ಸಿಂಗ್ ಏಜ್ ರಿಲ್ಯಾಕ್ಸನ್ ನಿಮಗೆ ಏಜ್ ರಿಲ್ಯಾಕ್ಷನ್ ಬೇಕಂದರೆ ಎಸ್ ಅಂತ ಫಿಲ್ ಮಾಡ್ಕೊಂಡು ನೀವು ಯಾವ ಕ್ಯಾಟಗರಿ ಇದ್ದು ಅದನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ನಿಮಗೇನಾದರೂ ಏಜ್ ರಿಲ್ಯಾಕ್ಷನ್ ಬೇಡ ಅಂದರೆ ನೋ ಅಂತ ಫಿಲ್ ಅಪ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಒಂದು ಪ್ರಿಫ್ರೆನ್ಸ್ ಆಫ್ ಸ್ಟೇಟ್ ನೀವು ಯಾವ ಸ್ಟೇಟ್ಗೆ ಅಲ್ಲಿ ಕೆಲಸ ಮಾಡಬೇಕನ್ನೋದು ಇಲ್ಲಿ ಪ್ರಿಫ್ರೆನ್ಸನ್ನು ನೀಡಬೇಕಾಗತ್ತೆ ಇಲ್ಲಿ ವಿವಿಧ ಅಂದರೆ ಎಮ್ ಟಿ ಎಸ್ ಇಲ್ಲಿ ಖಾಲಿ ಇರ್ತವೆ ಆ ಸ್ಟೇಟ್ ವೈಸ್ ನಿಮಗೆ ಇಲ್ಲಿ ಪ್ರಿಫ್ರೆನ್ಸನ್ನು ಇಟ್ಕೊಳ್ಳಿ ನಿಮ್ಮ ಸ್ಟೇಟ್ ಯಾವುದಿದೆ ನೋಡಿ ಮೊದಲನ ಇಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಕರ್ನಾಟಕ ಎಮ್ ಟಿ ಎಸ್ ಇಲ್ಲಿ ಅರವತ್ತೇಳು ಅದರದ್ದು ಕೋಡ್ ಇರುತ್ತೆ ನೀವು ಇಲ್ಲಿ ಕೆಳಗೆ ಬಂದು ಅರವತ್ತೇಳು ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ಈ ಥರ ಅರವತ್ತೇಳು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಇದೆ ಜಿಲ್ಲೆಗಳು ಇರುತ್ತವೆ ಇಲ್ಲಿ ನೋಡಿ ಬೆಂಗಳೂರು ಅವೆಲ್ದಾರ್ ಇದೆ ಇದನ್ನು ಪ್ರಿಫರೆನ್ಸ ಈ ಥರ ನೀವು ಇಟ್ಕೊಳ್ಬೋದು ನಿಮಗೆ ಯಾವ ಹತ್ತಿರದ ರಾಜ್ಯ ರಾಜ್ಯವಿದ್ದರೂ ನೀವು ಅಲ್ಲಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ನೀವು ಕೋಡ್ ಇರುತ್ತೆ ಆ ಕೋಡ್ ಹಾಕಿ ನೀವು ಪ್ರಿಫರೆನ್ಸ ನೀಡಬೋದು ನೀವೇನಾದರೂ ಆಲ್ ಇಂಡಿಯಾದಲ್ಲಿ ಕೆಲಸ ಮಾಡ್ತೀರಂದರೆ ಇಲ್ಲಿ ತೆರೆಗೆಸ್ಕೊಳ್ಳೋದು ಮಾಡಿ ಇಲ್ಲಿ ನೋಡಿ ಎಪ್ಪತ್ತೆರಡನೇದಿದೆ ನೋಡಿ ಎಪ್ಪತ್ತೆರಡು ಕೋಡು ಆಲ್ ಇಂಡಿಯಾ ಎಮ್ ಟಿ ಎಸ್ ಅಂತಿದೆ ನೋಡಿ ಇಲ್ಲಿ ಎಪ್ಪತ್ತೆರಡು ಅಂದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಎಪ್ಪತ್ತೆರಡು ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಷ್ಟು ಎಕ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ಬಾಕ್ಸಲ್ಲಿ ಈ ಥರ ಎಕ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಎಲ್ಲವೂ ಬಾಕ್ಸ್ ಬಂದಾಗ್ತವೆ ಈ ಥರ ನಿಮಗೆ ಇಂಟು ಮಾರ್ಕ್ಸ್ ತೋರಿಸ್ತವೆ ಈ ಥರ ನೀವು ಪ್ರಿಫರೆನ್ಸನ್ನು ನೀಡ್ಕೊಳ್ಳಿ ಪ್ರಿಫರೆನ್ಸನ್ನು ಇಟ್ಕೊಂಡು ಇಲ್ಲಿ ಕೆಳಗೆ ಮತ್ತೊಂದು ನೋಡೋಣ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಕೇಳಿದ್ದಾರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಹಯೆಸ್ಟ್ ಏನಿದೆ ಅಂತ ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ನಿಮ್ದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಾವು ಬಿ ಎ ಮುಗಿಸಿದ್ದೀವಿ ಈ ಡಿಗ್ರಿ ಈ ಥರ ಚೂಸ್ ಮಾಡ್ಕೊಳ್ಳಿ ಡೀಟೇಲ್ ಆಫ್ ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಈಗ ಈಗ ಎಸ್ ಎಲ್ ಸಿ ಮೇಲೆ ಅಪ್ಲಿಕೇಶನ್ ಹಾಕ್ತಿದ್ದೀರ ನೀವು ಟೆಂತ್ ಸ್ಟ್ಯಾಂಡರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸ್ಟೇಟಸ್ ಅಂತ ಕೇಳುತ್ತೆ ನೀವು ಅಫೇರಿಂಗ್ ಇದ್ದೀರಾ ಫಾಸ್ ಅಂದರೆ ನೀವು ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಫಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಾಸಿಂಗ್ ಇಯರ್ನ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಫಾಸಿಂಗ್ ಇಯರ್ ಮತ್ತು ರೂಲ್ ನಂಬರ್ ಆಟೋಮೆಟಿಕ್ ಆಗಿರುತ್ತೆ ನಿಮ್ಮ ಎಸ್ ಎಲ್ ಸಿ ಪರ್ಸೆಂಟೇಜ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಈ ಥರ ನಿಮ್ಮ ಈ ಥರ ನಿಮ್ಮ ಎಸ್ ಎಲ್ ಸಿ ಪ್ರಸೆಂಟೇಜ್ನ ಚೂಸ್ ಮಾಡ್ಕೊಳ್ಳಿ ಡಿ ವಾಂಟ್ ಟು ಮೇಕ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅವಲ್ ಎಸಿಂಗ್ ಜಾಬ್ ಅಪರ್ಚುನಿಟಿ ಇದೆ ಇಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೀವು ಜಾಬ್ ಅಪರ್ಚುನಿಟಿಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಮಾಡ್ತೀರಾ ಅಂತ ಕೇಳುತ್ತೆ ಇಲ್ಲಿ ಎಸ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಅಡ್ರೆಸ್ ಆಟೋಮೆಟಿಕ್ ಇಲ್ಲಿ ಅಪ್ ಆಗಿರುತ್ತೆ ಈ ನೆಕ್ಸ್ಟ್ ಒಂದು ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್ನ ಇಲ್ಲಿ ಆಗಬೇಕಾಗುತ್ತೆ ಅಪ್ಲೋಡ್ ಫೋಟೋಗ್ರಾಫ್ ವಿತ್ ದಟ್ ಕ್ಯಾಪ್ ಟೇಕನ್ ಆಫ್ಟರ್ ಏಯ್ಟೀನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟು ನೋಡಿ ಈ ಸಲ ನಿಮಗೆ ಫೋಟೋದಲ್ಲಿ ಕೆಳಗೆ ಡೇಟ್ ಹಾಕುವ ಅವಶ್ಯಕತೆ ಇಲ್ಲ ನೋಡಿ ನಾನು ಸ್ಕ್ರೀನಲ್ಲಿ ತೋರಿಸಿರುವಂತೆ ಅವರ ಅಧಿಕೃತ ನೋಟಿಫಿಕೇಷನಲ್ಲಿ ರಿಲೀಸ್ ಮಾಡಿದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅವರು ಕೆ ಫೋಟೋ ಕೆಳಗೆ ಡೇಟನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೀವು ಸ್ಯಾಂಪಲ್ ಫೋಟೋ ಅಪ್ಲೋಡ್ ಮಾಡಿ ಅಂತವರು ತಿಳಿಸ್ಕೊಟ್ಟಿದ್ದಾರೆ ಇದು ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋ ಬೇಕಾದರೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಹೀಗೆ ಫೋಟೋ ಮತ್ತು ಸಿಗ್ನೇಚರ್ನ ರಿಸೈಜ್ ಮಾಡೋದ್ರ ಬಗ್ಗೆ ಈ ಥರ ನೀವು ಫೋಟೋ ಅಂದರೆ ಇಲ್ಲಿ ಹದಿನೈದು ನಿಮಗೆ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಮೇಲೆ ನೀವು ಫೋಟೋನ ಟೇಕನ್ ಮಾಡಿರಬೇಕಂತ ಅವರು ಇಲ್ಲಿ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ನೀವು ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಮತ್ತು ಅಪ್ಲೋಡ್ ಸಿಗ್ನೇಚರ್ ನೋಡೋದಾದರೆ ನಿಮಗೆ ಹತ್ತರಿಂದ ಇಪ್ಪತ್ತು ಕೆ ಬಿ ಒಳಗೆ ನಿಮ್ಮ ಸಿಗ್ನೇಚರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವೆದರ್ ವೈ ಫೋಟೋನ್ ಆ್ಯಸ್ ಬೀನ್ ಟೇಕನ್ ಆನ್ ಆರ್ ಆಫ್ಟರ್ ಏಯ್ಟೀನ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟು ಹೇಳಿರುವಂತೆ ಹದಿನೆಂಟು ಅಕ್ಟೋಬರ್ ಮೇಲೆ ನೀವು ಖಂಡಿತವಾಗಲೂ ತೆಗೆಸೊಂಡಿರಲೇಬೇಕು ಇಲ್ಲಿ ಎಸ್ ಅಂತ ನೀವು ಫಿಲ್ ಮಾಡ್ಕೊಳ್ಳಿ ಈ ಥರ ಎಸ್ ಅಂತ ಫಿಲ್ ಮಾಡ್ಕೊಂಡು ಇಲ್ಲಿ ನೀನು ತೊಡಗಿಸ್ಕೊಳ್ಳೋಣ ಮಾಡಬೇಕಾಗುತ್ತೆ ಇಲ್ಲಿ ಐ ಅಗ್ರಿ ಅಂತಿದೆ ನೋಡಿ ಇದ್ರ ಮೇಲೆ ಚೂ ಕ್ಲಿಕ್ ಮಾಡ್ಕೊಂಡು ನಿಮಗೆ ಕ್ಯಾಪ್ಚ ಹಾಕಬೇಕಾಗತ್ತೆ ಇಲ್ಲಿ ಕ್ಯಾಪ್ಚ ಹಾಕಿ ಇಲ್ಲಿ ಫ್ರೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀವು ಇಲ್ಲಿ ಕ್ಯಾಪ್ಚಾನ ಅಪ್ ಮಾಡ್ಕೊಂಡು ಇಲ್ಲಿ ಫ್ರೀ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫ್ರೀ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಆ್ಯಂಡ್ ಅವೆಲ್ದಾರ್ ಸಿ ಬಿ ಐ ಸಿ ಸಿ ಬಿ ಐನ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟು ಅಪ್ಲಿಕೇಶನ್ ಫಾರ್ ಫ್ರೀ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ನೀವು ಫಿಲ್ಅಪ್ ಮಾಡಿರ್ತಲ್ಲ ಆ ಎಲ್ಲ ಕರೆಕ್ಟ್ ಕರೆಕ್ಟಾಗಿದೀವಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಫಿಲ್ ಅಪ್ ಆಗ್ಯಾವಂತಂದು ನೀವು ಇಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ನೀವು ತೆಳಗೆ ಇಲ್ಲಿ ಸ್ಕೋಡರ್ ಮಾಡ್ಕೊಳ್ಳಿ ಇಲ್ಲಿ ಸ್ಕೋಡರ್ ಮಾಡಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ಎಡಿಟ್ ಆ್ಯಂಡ್ ಮೋಡಿಫೈ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಬೋದು ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯು ಕ್ಯಾಂಟ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾಂಟ್ ಎಡಿಟ್ ಆಫ್ಟರ್ ಫೈನಲ್ ಸಬ್ಮಿಷನ್ ಸೊ ಚೆಕ್ ಆಲ್ ಡಿಟೇಲ್ಸ್ ಕೇರ್ಫುಲಿ ಚೆಕ್ ಓಕೆ ಇಫ್ ಯು ವಾಂಟ್ ಟು ಸಬ್ಮಿಟ್ ನೋಡಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಸಬ್ಮಿಟ್ ಮಾಡಿದರೆ ಒಳ್ಳೆ ಇನ್ನೊಮ್ಮೆ ಎಡಿಟ್ ಮಾಡಲು ಬರೋದಿಲ್ಲ ಅವಕಾಶ ಅಂತವ್ರು ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಕರೆಕ್ಟಾಗಿ ಕೇರ್ಫುಲ್ಲಿ ಹಾಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಫಾರ್ಮ್ ಇಸ್ ರಿಸೀವ್ಡ್ ಅಂತ ಅನ್ನತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ನ ಪ್ರಿ ಪ್ರಿಂಟ್ ಮಾಡ್ಕೋಬೋದು ಎಸ್ ಸಿ ಎಸ್ ಟಿ ಪೇಮೆಂಟ್ ಇರೋದಿಲ್ಲ ಒ ಸಿದವರಿಗೆ ನಿಮಗೆ ಇಲ್ಲಿ ಪೇಮೆಂಟ್ನ ಇಲ್ಲಿ ನೀಡ್ತಾ ಇಲ್ಲಿ ಶೂ ಆಗ್ತದೆ ಇಲ್ಲಿ ನೀವು ಹಂಡ್ರೆಡ್ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಇವು ಎಸ್ ಸಿ ಎಸ್ ಟಿ ಕೆನೆಟ್ ಇದ್ದ ಕಾರಣ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ರಿಸೀವ್ಡ್ ಅಂದರೆ ಪೇಮೆಂಟ್ ಇರೋದಿಲ್ಲ ಆ ಕಾರಣದಿಂದ ಇಲ್ಲಿ ಪ್ರಿಂಟ್ ಮೇಲೆ ಅಂದರೆ ನಿಮ್ಮ ಮೊಬೈಲ್ ಮೂಲಕನೇ ಸೇವ್ ಪಿ ಡಿ ಎಫ್ ಮೂಲಕ ಸೇವ್ ಮಾಡ್ಕೊಳ್ಳಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಈ ಥರ ಡೌನ್ಲೋಡ್ ಮಾಡ್ಕೊಂಬಿಡಿ ಈ ಥರ ಡೌನ್ಲೋಡ್ ಮಾಡಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಈ ಥರ ನೀವು ಅಪ್ಲೈ ಮಾಡಿದ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ನಿಮಗೆ ಈ ಥರ ಶೋ ಆಗುತ್ತೆ ನೋಡಿ ಈ ಥರ ನೀವು ಮೊಬೈಲ್ ಮೂಲಕ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರ್ಯಾರು ಜಾಯ್ನ್ ಆಗಿಲ್ಲ ಬೇಗ ಬೇಗನೆ ಜಾಯ್ನ್ ಆಗಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗುವಂತೆ ಅಲ್ಲಿವರೆಗೂ ನಮಸ್ಕಾರಗಳು